ನೀವೆಲ್ಲ ಬಹಳ ಕಾತರದಿಂದ ಕಾಯ್ತಾ ಇರುವಂಥ ನಿಮ್ಮ ಪವರ್ ಟಿವಿ ನಡೆಸ್ತಾ ಇರುವಂಥ ಚುನಾವಣಾ ಪೂರ್ವ ಮೆಗಾ ಸಮೀಕ್ಷೆಯ ಫಲಿತಾಂಶವನ್ನು ತಿಳ್ಕೊಳ್ಳುವಂಥ ಸಮಯ. ನಾವಿವತ್ತು ಆಯ್ಕೆ ಮಾಡಿಕೊಂಡಿರುವಂಥದ್ದು ಎರಡು ಲೋಕಸಭಾ ಕ್ಷೇತ್ರ, ಒಂದು ಕೊಪ್ಪಳ ಲೋಕಸಭಾ ಕ್ಷೇತ್ರ, ಆಮೇಲೆ ದಾವಣಗೆರೆ ಲೋಕಸಭಾ ಕ್ಷೇತ್ರ. ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಕೊಪ್ಪಳ ಕ್ಷೇತ್ರದ ಸಮೀಕ್ಷೆ ಆಗಿದೆ, ಮಧ್ಯಾಹ್ನದಿಂದ ಸಂಜೆಯವರೆಗೆ ದಾವಣಗೆರೆಯ ಕ್ಷೇತ್ರದ ಸಮೀಕ್ಷೆಯನ್ನು ನಡೆಸಲಾಗಿದೆ. ಮೊದಲಿಗೆ ನಾವು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಮೀಕ್ಷೆಯ ರಿಪೋರ್ಟ್ ಏನು ಹೇಳುತ್ತೆ, ಈ ಬಾರಿ ಅಲ್ಲಿ ಯಾವ ಅಭ್ಯರ್ಥಿಯನ್ನು ಮತದಾರ ಪ್ರಭುಗಳು ಗೆಲ್ಲಿಸ್ತಾರೆ, ಜೊತೆಗೆ ಆ ಭಾಗದಲ್ಲಿ ಒಟ್ಟು ಮತದಾರರು ಎಷ್ಟಿದ್ದಾರೆ ಜಾತಿವಾರು ಲೆಕ್ಕಾಚಾರದಲ್ಲಿ, ಅದರ ಜೊತೆಗೆ ಈ ಬಿ ಜೆ ಪಿಗೆ ಏನೆಲ್ಲ ವಿಚಾರ ಪ್ಲಸ್ ಇದೆ, ಏನೆಲ್ಲ ವಿಚಾರ ಮೈನಸ್ ಇದೆ, ಹಾಗೆಯೇ ಕಾಂಗ್ರೆಸ್ಗೆ ಪ್ಲಸ್ ಏನು ಮೈನಸ್ ಏನು, ಜೊತೆಗೆ ಅಭ್ಯರ್ಥಿಗಳು ಈ ಬಾರಿ ಯಾರು ಕಣದಲ್ಲಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಡೀಟೇಲ್ಸ್ಗಳನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಲೆಟ್ಸ್ ಬಿಗಿನ್. ಕಾಲ್ ಮಾಡಿ ವೋಟ್ ಮಾಡಿ ಸಮೀಕ್ಷೆಗೆ ಸಖತ್ ರೆಸ್ಪಾನ್ಸ್ ಸಿಕ್ಕಿದೆ. ನಿಮ್ಮ ಪವರ್ ಟಿವಿ ನಡೆಸ್ತಾ ಇರುವಂಥ ಮೆಗಾ ಸರ್ವೆ ಇವತ್ತು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಮತದಾನ ಆಗಿದೆ. ಬೆಳಿಗ್ಗೆ 9:30 ಮಧ್ಯಾಹ್ನ 1:30 ಈ ಕ್ಷೇತ್ರದ ಸಮೀಕ್ಷೆಯನ್ನು ನಿಮ್ಮ ಪವರ್ ಟಿವಿ ನಡೆಸಿದೆ. ಸಮೀಕ್ಷೆಯಲ್ಲಿ ಪಾಲ್ಗೊಂಡಿದ್ದಾರೆ ಬಹಳ ಉತ್ಸಾಹದಿಂದ ಕೊಪ್ಪಳ ಕ್ಷೇತ್ರದ ಜನರು, ಕೊಪ್ಪಳ ಕ್ಷೇತ್ರದ ಮತದಾರರು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಕರೆ ಮಾಡಿದ್ದಾರೆ, ತಮ್ಮ ಆಯ್ಕೆಯನ್ನು ತಿಳಿಸಿದ್ದಾರೆ, ಪವರ್ ಟಿವಿಗೆ ಕಾಲ್ ಮಾಡಿ ವೋಟ್ ಮಾಡಿದ್ದಾರೆ ಮತದಾರ ಪ್ರಭುಗಳು. ನಿಮ್ಮ ಪವರ್ ಟಿವಿ ನಡೆಸ್ತಾ ಇರುವಂಥ ಕಾಲ್ ಮಾಡಿ ವೋಟ್ ಮಾಡಿ ಸಮೀಕ್ಷೆಗೆ ಸಖತ್ ರೆಸ್ಪಾನ್ಸ್ ಸಿಕ್ಕಿದೆ. ಇವತ್ತು ನಾವು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಮೀಕ್ಷೆಯನ್ನು ಬೆಳಿಗ್ಗೆ 9:30 ಮಧ್ಯಾಹ್ನ 1:30 ನಡೆಸಿದ್ದೀವಿ. ಸಾವಿರಾರು ಕರೆಗಳನ್ನು ನಾವು ಅಟೆಂಡ್ ಮಾಡಿದ್ದೀವಿ. ಹಾಗಾದರೆ ಕೊಪ್ಪಳ ಕ್ಷೇತ್ರದಲ್ಲಿ ಯಾರಿಗೆ ಜಯ ಯಾರಿಗೆ ಸೋಲು, ಈ ಬಾರಿ ಗೆಲ್ಲುವಂಥ ಪಕ್ಷ ಯಾವುದು? ಕಾಂಗ್ರೆಸ್ ಪಕ್ಷದಿಂದ ರಾಜಶೇಖರ್ ಹಿಟ್ನಾಳ್ ಅವರು ಈ ಬಾರಿ ಅಖಾಡದಲ್ಲಿದ್ದಾರೆ. ಬಿಜೆಪಿಯಿಂದ ಸ್ಪರ್ಧಿಸ್ತಾ ಇದ್ದಾರೆ ಡಾಕ್ಟರ್ ಕೆ ಬಸವರಾಜ್. ಆಡಳಿತಾರೂಢ ಕಾಂಗ್ರೆಸ್ ತಂತ್ರಗಳು ಇಲ್ಲಿ ವರ್ಕೌಟ್ ಆಗುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ. ಮತ್ತೊಂದು ಕಡೆ ಬಿಜೆಪಿಯ ಓಟಕ್ಕೆ ಬ್ರೇಕ್ ಹಾಕೋದಕ್ಕೆ ಕಾಂಗ್ರೆಸ್ ರಣತಂತ್ರವನ್ನು ರೂಪಿಸ್ತಾ ಇದೆ. ಸಂಸದ ಸಂಗಣ್ಣ ಕರಡಿ ಅಸಮಾಧಾನ ಬಿಜೆಪಿಗೆ ಇಲ್ಲಿ ಯಾವ ರೀತಿಯಾದಂಥ ಹೊಡೆತ ಬೀಳಬಹುದು? ಯಾಕಂತಂದರೆ ಕೊಪ್ಪಳ ಕ್ಷೇತ್ರದಲ್ಲಿ ಯಾರಿಗೆ ಜಯ, ಈ ಬಾರಿ ಯಾರಿಗೆ ಅಲ್ಲಿ ಗೆಲುವು ಸಿಗುತ್ತೆ, ಯಾರಿಗೆ ಸೋಲಾಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳು ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಈ ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದರಾಗಿದ್ದಾರೆ ಸಂಗಣ್ಣ ಕರಡಿಯವರು. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರು ಸಂಗಣ್ಣ ಕರಡಿ, ಬಟ್ ಅವರಿಗೆ ಈ ಬಾರಿ ಟಿಕೆಟ್ ಮಿಸ್ ಆಗಿದೆ. ಸಹಜವಾಗಿ ಅಸಮಾಧಾನಗೊಂಡಿದ್ದಾರೆ, ಹತಾಶೆಗೊಂಡಿದ್ದಾರೆ, ಆಮೇಲೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದರು. ಬಟ್ ಆದರೆ ಬಿಜೆಪಿಯಲ್ಲಿ ಒಂದಷ್ಟು ಬೆಳವಣಿಗೆ ಆಗಿ ಬಿಜೆಪಿಯಿಂದ ಈ ಬಾರಿ ಡಾಕ್ಟರ್ ಬಸವರಾಜ್ ಕೆ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ. ಸೊ ಈ ಬಾರಿ ನಡೆಯುವಂಥ 2024 ಟಿಕೆಟ್ ಯಾರಿಗೆ ಸಿಕ್ಕಿದೆ? ಬಿಜೆಪಿಯ ಅಭ್ಯರ್ಥಿ ಡಾಕ್ಟರ್ ಕೆ ಬಸವರಾಜ್ ಹಾಲಿ ಸಂಸದರಿಗೆ ಈ ಬಾರಿ ಟಿಕೆಟ್ ಇಲ್ಲ. ಸೊ ಹಾಗಾಗಿ ಇಲ್ಲಿ ಡಾಕ್ಟರ್ ಕೆ ಬಸವರಾಜ್ ಅವರಿಗೆ ಬಿಜೆಪಿ ಹೈಕಮಾಂಡ್ ಮಣೆ ಹಾಕಿದೆ. ಸೊ ಅಳೆದು ತೂಗಿ ಲೆಕ್ಕಾಚಾರವನ್ನು ಹಾಕಿ ಯಾರನ್ನು ಕಣಕ್ಕಿಳಿಸಬೇಕು, ಸೂಕ್ತ ಅಭ್ಯರ್ಥಿ ಯಾರು ಅನ್ನುವಂಥ ಲೆಕ್ಕಾಚಾರದಲ್ಲಿ ಟಿಕೆಟನ್ನು ಕೊಡಲಾಗಿದೆ. ಇನ್ನು ಕಾಂಗ್ರೆಸ್ನ ವಿಚಾರಕ್ಕೆ ಬರೋದಾದರೆ 2024 ಲೋಕಸಭಾ ಚುನಾವಣೆಯಲ್ಲಿ ಕೊಪ್ಪಳ ಕ್ಷೇತ್ರದಿಂದ ಕಣಕ್ಕಿಳಿತಾ ಇರುವಂಥವರು ಕಾಂಗ್ರೆಸ್ನ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್. ಸೊ ಸಮೀಕ್ಷೆ ನಡೆಸುವಂಥ ಸಂದರ್ಭದಲ್ಲಿ ಇವರ ಹೆಸರು ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿಬಂದಿತ್ತು. ಸೊ ಇವರೇ ಅಭ್ಯರ್ಥಿ ಆದರೆ ಸೂಕ್ತ ಅಂತೇಳಿ ಅದೇ ನಿಟ್ಟಿನಲ್ಲಿ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಕಾಂಗ್ರೆಸ್ ಹೈಕಮಾಂಡ್ ಈ ಬಾರಿ ರಾಜಶೇಖರ್ ಹಿಟ್ನಾಳ್ ಅವರನ್ನು ಈ ಭಾಗದಲ್ಲಿ ಕಣಕ್ಕಿಳಿಸಿ ದೊಡ್ಡ ಮಟ್ಟದ ರಣತಂತ್ರವನ್ನು ರೂಪಿಸ್ತಾ ಇದೆ. ಸೊ ಬಿಜೆಪಿಯ ಓಟಕ್ಕೆ ಇಲ್ಲಿ ಕಾಂಗ್ರೆಸ್ ಯಾವ ರೀತಿಯಾಗಿ ನಾವು ಬ್ರೇಕ್ ಹಾಕಬಹುದು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಲೆಕ್ಕಾಚಾರಗಳು ನಡೀತಾ ಇದೆ. ಸೊ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕಳೆದ 5 ಬಾರಿ ಆದಂಥ ಚುನಾವಣೆ 1999 2019 ನಾವು ಒಮ್ಮೆ ಗಮನಿಸಿ ನೋಡಿದ್ರೆ ಕಾಂಗ್ರೆಸ್ 2 ಬಾರಿ ಗೆದ್ದಿದೆ, ಬಿಜೆಪಿ 3 ಬಾರಿ ಇಲ್ಲಿ ಗೆಲುವನ್ನು ಸಾಧಿಸಿದೆ. ಕಳೆದ ಬಾರಿ ಆದಂಥ ಚುನಾವಣೆಯ ಅಭ್ಯರ್ಥಿಗಳ ಬಲಾಬಲ ಯಾವ ರೀತಿಯಾಗಿದೆ? ಬಿಜೆಪಿಯಿಂದ ಕಣದಲ್ಲಿದ್ದಂಥ ಸಂಗಣ್ಣ ಕರಡಿ ಅವರು 584,997 ಮತ ಪಡೆದಿದ್ದರು, 49.25%. ಇನ್ನು ಕಾಂಗ್ರೆಸ್ನಿಂದ ರಾಜಶೇಖರ್ ಹಿಟ್ನಾಳ್ 547,573, 46.10% ಅಷ್ಟು ವೋಟಿಂಗ್ಸ್ ಅವರಿಗೆ ಸಿಕ್ಕಿತ್ತು. ಇನ್ನು ನೋಟಾ ಯಾರಿಗೂ ಮತವಿಲ್ಲ, 10,800 ಅಂದರೆ 0.91% ಅಷ್ಟು ವೋಟಿಂಗ್ಸ್ ಆಗಿತ್ತು. ಇದು ಕಳೆದ ಬಾರಿ ನಡೆದಂಥ ಕಳೆದ ಬಾರಿ ಲೋಕಸಮರದ ಪಿಕ್ಚರ್ ಈ ರೀತಿಯಾಗಿತ್ತು. ಸೊ ಹಾಗಾದರೆ ಕಳೆದ ಬಾರಿ ಗೆದ್ದಂತಹ ಸಂಗಣ್ಣ ಕರಡಿ ಅವರ ಈ ಗೆಲುವಿನ ಅಂತರ ಎಷ್ಟಿತ್ತು ಅನ್ನುವಂಥದ್ದನ್ನು ನೋಡೋಣ. ಒಟ್ಟು ಚಲಾವಣೆಯಾದಂಥ ಮತಗಳು 1,90,627, ಅಂದರೆ 68.56% ಅಷ್ಟು ವೋಟಿಂಗ್ಸ್ ಆಗಿತ್ತು. ಅದರಲ್ಲಿ ಗೆಲುವಿನ ಅಂತರ 38,000
397. ಸೊ ಈ ಒಂದು ಪ್ರಮಾಣದಲ್ಲಿ 38,000 ಮತಗಳ ಅಂತರದಿಂದ ಕಳೆದ ಬಾರಿ ನಡೆದಂಥ ಚುನಾವಣೆಯಲ್ಲಿ ಸಂಗಣ್ಣ ಕರಡಿ ಅವರು ಬಿಜೆಪಿಯಿಂದ ಗೆದ್ದು ಈ ಭಾಗದ ಸಂಸದರಾಗಿದ್ದರು. ಬಟ್ ಅಂದರೆ ಅಷ್ಟು ದೊಡ್ಡ ಮಟ್ಟದ ಗೆಲುವಿನ ಅಂತರ ಇಲ್ಲದೇ ಇದ್ದರೂ ಕೂಡ ಬಟ್ ಈ ಬಾರಿ ಒಂದಷ್ಟು ಬದಲಾವಣೆ ಆಗುವಂತಹ ನಿರೀಕ್ಷೆಗಳು, ಜೊತೆಗೆ ಅದೆಲ್ಲವೂ ಕೂಡ ಇದೆ. ಯಾಕಂತಂದರೆ 5 ಬಾರಿ ಆದಂಥ ಚುನಾವಣೆಯಲ್ಲಿ 2 ಬಾರಿ ಕಾಂಗ್ರೆಸ್ ಗೆದ್ದಿದೆ, 3 ಬಾರಿ ಬಿಜೆಪಿಯಿಂದ ಕಣಕ್ಕಿಳಿದಂಥ ಅಭ್ಯರ್ಥಿಗಳು ಗೆದ್ದು ಸಂಸದರಾಗಿದ್ದಾರೆ. ಹಾಗಾದರೆ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂಥ ಮತದಾರರ ಡೀಟೇಲ್ಸನ್ನು ನಾವೊಮ್ಮೆ ಗಮನಿಸೋದಾದರೆ, ಒಟ್ಟು ಮತದಾರರು 18,51,700 ಮಂದಿ ಇದ್ದಾರೆ. ಅದರಲ್ಲಿ ಪುರುಷರು 912,818, ಮಹಿಳೆಯರು 938,750 ಮಂದಿ ಮತದಾರರಿದ್ದಾರೆ. 18.5 ಲಕ್ಷ ಏನು ವೋಟರ್ಸ್ ಇದ್ದಾರೆ, ಅದರಲ್ಲಿ ಪುರುಷರು ಜೊತೆಗೆ ಮಹಿಳೆಯರು ಈ ಪ್ರಮಾಣದಲ್ಲಿ ಈ ಭಾಗದಲ್ಲಿ ಮತದಾರರಿದ್ದಾರೆ. ಸಹಜವಾಗಿ ಚುನಾವಣೆಯ ಸಂದರ್ಭದಲ್ಲಿ ಸಮುದಾಯಗಳ ಲೆಕ್ಕಾಚಾರದಲ್ಲಿ, ಈ ಜಾತಿವಾರು ಲೆಕ್ಕಾಚಾರದಲ್ಲಿ ಈ ವೋಟ್ಗಳು ಬಹಳ ಪ್ರಮುಖವಾದಂಥ ಪಾತ್ರವನ್ನು ನಿರ್ವಹಿಸುತ್ತೆ. ಸೊ ಹಾಗಾದರೆ ಯಾವ್ಯಾವ ಸಮುದಾಯಕ್ಕೆ ಸೇರಿದಂಥವರು ಎಷ್ಟು ಪ್ರಮಾಣದಲ್ಲಿದ್ದಾರೆ ಈ ಕ್ಷೇತ್ರದಲ್ಲಿ? ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವರು 5.18 ಲಕ್ಷ, ಕುರುಬ 4.21 ಲಕ್ಷ ಮತದಾರರಿದ್ದಾರೆ. ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥವರು 3.05 ಲಕ್ಷ, ಪರಿಶಿಷ್ಟ ಜಾತಿ SC 3.10 ಲಕ್ಷ ಮಂದಿ ವೋಟರ್ಸ್ ಇದ್ದಾರೆ ಈ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ. ಸೊ ಲಿಂಗಾಯತ ಮತ್ತು ಕುರುಬ ಮತಗಳೇನಿದೆ ಇವು ಇಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಯಾಕಂತಂದರೆ ಈ ಪ್ರಮಾಣದಲ್ಲಿ, ಅಂದರೆ ಈ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥವರು 3 ಲಕ್ಷ ಜನ ಇದ್ದಾರೆ, ಪರಿಶಿಷ್ಟ ಜಾತಿಗೆ ಸೇರಿದಂಥವರು ಅವರು ಕೂಡ 3.10 ಲಕ್ಷದಷ್ಟು ವೋಟರ್ಸ್ ಇದ್ದಾರೆ. ಸೊ ಇಲ್ಲಿ ಚುನಾವಣೆ ಆದಂಥ ಸಂದರ್ಭದಲ್ಲಿ ಯಾಕೆ ಅಂತ ಅಂದರೆ ಈ ಜಾತಿವಾರು ಲೆಕ್ಕಾಚಾರ ಭಾಳ ದೊಡ್ಡ ಮಟ್ಟದಲ್ಲಿ ವರ್ಕೌಟ್ ಆಗುತ್ತೆ. ಅದೇ ಒಂದು ನಿಟ್ಟಿನಲ್ಲಿ ಇಲ್ಲಿ ಚುನಾವಣೆಯನ್ನು ನಡೆಸಲಾಗುತ್ತೆ. ಹಾಗೆಯೇ ನಾವು ಕಳೆದ 5 ಚುನಾವಣೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಯಾಕಂತಂದರೆ ಒಟ್ಟು 8 ಅಸೆಂಬ್ಲಿ ಕ್ಷೇತ್ರ ಬರುತ್ತೆ. 8 ಅಸೆಂಬ್ಲಿ ಕ್ಷೇತ್ರದಲ್ಲಿ 6ರಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದರೆ, 1ರಲ್ಲಿ ಬಿಜೆಪಿಯ ಶಾಸಕರಿದ್ದಾರೆ, ಮತ್ತೊಂದರಲ್ಲಿ ಪಕ್ಷೇತರ ಅಂದರೆ KRPP ಈ ಪಕ್ಷ ಪ್ರತಿನಿಧಿಸುವಂಥ ಶಾಸಕರಿದ್ದಾರೆ. ಸೊ ಒಟ್ಟು ಮತದಾರರು, ಅದರ ಜೊತೆಗೆ ಪುರುಷ ಮತದಾರರು ಎಷ್ಟಿದ್ದಾರೆ, ಮಹಿಳಾ ಮತದಾರರು ಎಷ್ಟಿದ್ದಾರೆ, ಅದರ ಜೊತೆಗೆ ಜಾತಿವಾರು ಲೆಕ್ಕಾಚಾರದಲ್ಲಿ ಯಾವ ರೀತಿಯಾದಂಥ ಪ್ರಮಾಣದಲ್ಲಿ ಈ ಸಬ್ ಕ್ಯಾಸ್ಟ್ ಆಗಿರ್ಬೋದು, ಇತರೆ ಆಗಿರ್ಬೋದು, ಎಲ್ಲವೂ ಸೇರಿ ಯಾವ್ಯಾವ ಸಮುದಾಯಕ್ಕೆ ಸೇರಿದಂಥವ್ರು ಎಷ್ಟು ಮಂದಿ ಇದ್ದಾರೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ವಿ. ಹಾಗೆಯೇ ನಾವು ಏನು ಗಮನಿಸ್ತಾ ಇದ್ದೀವಲ್ಲ, ಜಾತಿವಾರು ಲೆಕ್ಕಾಚಾರದಲ್ಲಿ ಪರಿಶಿಷ್ಟ ಪಂಗಡ 2.21 ಲಕ್ಷ, ಹಿಂದುಳಿದ ವರ್ಗ 1 ಲಕ್ಷ ಮಂದಿ ಇದ್ದಾರೆ. ಹಾಗೆ ಆಂಧ್ರದಲ್ಲಿ ಬರುವಂಥ ಬಲಿಜ ಸಮುದಾಯಕ್ಕೆ ಸೇರಿದಂಥವರು 75,000 ಮಂದಿ ವೋಟರ್ಸ್ ಇದ್ದಾರೆ. ಈ ಜಾತಿವಾರು ಲೆಕ್ಕಾಚಾರದಲ್ಲಿ ನಾವು ನೋಡ್ತಾ ಇದ್ದೀವಿ, ಅಂದರೆ ಯಾವ್ಯಾವ ಸಬ್ ಕ್ಯಾಸ್ಟ್ ಆಗಿರ್ಬೋದು ಅಥವಾ ಈ ಕ್ಯಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಜಾತಿಗೆ ಸೇರಿದಂಥವರು ಅಥವಾ ಯಾವ ಸಮುದಾಯಕ್ಕೆ ಸೇರಿದಂಥವರು ಎಷ್ಟು ಪ್ರಮಾಣದಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿದ್ದಾರೆ ಅನ್ನುವಂಥ ಡೀಟೇಲ್ಸನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ 1999ರಲ್ಲಿ ಕಾಂಗ್ರೆಸ್ ಏನು 2 ಬಾರಿ ಗೆದ್ದಿತ್ತಲ್ಲ, ಅದರಲ್ಲಿ HG ರಾಮುಲು ಅಂತೇಳಿ ಇವರು ಆಗ 1999ರಲ್ಲಿ ಗೆದ್ದು ಸಂಸದರಾಗಿದ್ದರು. ಅದಾದ ನಂತರದಲ್ಲಿ 2004ರಲ್ಲಾದಂಥ ಚುನಾವಣೆಯಲ್ಲಿ ವಿರೂಪಾಕ್ಷಪ್ಪ ಗೆದ್ದಿದ್ದು, ಅವರು ಸಂಸದರಾಗಿದ್ದರು. ಅದಾದ ನಂತರದಲ್ಲಿ 2009ರಲ್ಲಾದಂಥ ಲೋಕಸಭಾ ಚುನಾವಣೆಯಲ್ಲಿ BJPಯ ಶಿವರಾಮೇಗೌಡ ಅವರು ಅಲ್ಲಿ ಗೆದ್ದು ಸಂಸದರಾಗಿದ್ದರು. ಅದಾದ ನಂತರದಲ್ಲಿ 2014 ಮತ್ತು 2019ರಲ್ಲಿ ಈಗ ಹಾಲಿ ಸಂಸದರೇನಿದ್ದಾರೆ ಅವರು ಗೆದ್ದಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಅಲೆ ಇರುವಂಥದ್ದು, ಅಂದರೆ ಈ ಪ್ಲಸ್ ಪಾಯಿಂಟನ್ನು ನಾವೀಗ ಗಮನಿಸ್ತಾ ಇದ್ದೀವಿ, BJPಗೆ ಯಾವೆಲ್ಲ ವಿಚಾರದಲ್ಲಿ ಪ್ಲಸ್ ಆಗ್ಬೋದು ಈ ಬಾರಿ ನಡೆಯುವಂಥ ಚುನಾವಣೆಯಲ್ಲಿ. ಜನಾರ್ದನ ರೆಡ್ಡಿ BJPಗೆ ಮರಳಿ ಸೇರ್ಪಡೆ ಆಗಿರೋದು ಒಂದು ರೀತಿಯಾಗಿ BJPಗೆ ಆನೆ ಬಲ ಬಂದಂತಾಗಿದೆ. ಕರಡಿ ಸಂಗಣ್ಣ ಬದಲು ಉತ್ಸಾಹಿ ಡಾಕ್ಟರ್ ಬಸವರಾಜ್ಗೆ ಮಣೆ ಹಾಕಿರುವಂಥದ್ದು ಕೂಡ ಇಲ್ಲಿ ಪ್ಲಸ್ ಪಾಯಿಂಟ್ ಆಗುತ್ತೆ. ಒಂದು ಕಡೆ ಮೋದಿ ಅಲೆ ಇದೆ, ಅದರ ಜೊತೆಗೆ ಹಿಂದುತ್ವದ ವೋಟ್ ಬ್ಯಾಂಕ್ ಕೂಡ ಇದೆ. ರಾಮ ಮಂದಿರದ ಜೊತೆಗೆ ಒಂದಷ್ಟು ಮೋದಿಯ ವಿಚಾರ ಆಗಿರ್ಬೋದು, ಹಿಂದುತ್ವದ ಅಲೆ ಆಗಿರ್ಬೋದು, ಇದೆಲ್ಲ ವಿಚಾರವೂ ಕೂಡ ಈ ಬಾರಿ ನಡೆಯುವಂಥ ಚುನಾವಣೆಯಲ್ಲಿ BJPಗೆ ಪ್ಲಸ್ ಆಗುತ್ತೆ. ಹಾಗಾದರೆ ಮೈನಸ್ ಏನಿದೆ BJPಗೆ? ಕರಡಿ ಸಂಗಣ್ಣಗೆ ಟಿಕೆಟ್ ತಪ್ಪಿಸಿದ್ದು ಅಸಮಾಧಾನ ಇದೆಯಲ್ಲ, ಇದು ಒಂದು ರೀತಿಯಾಗಿ ಒಳೇಟಿನ ಸಾಧ್ಯತೆ ಇದೆ. ಅಸೆಂಬ್ಲಿ ಚುನಾವಣೆಯಲ್ಲಿ BJP ಭಾರೀ ಹಿನ್ನಡೆಯನ್ನು ಅನುಭವಿಸಿದ್ದು ಕೂಡ ಈ ಬಾರಿ ಮೈನಸ್ ಪಾಯಿಂಟ್ ಆಗುತ್ತೆ. ಮೈತ್ರಿ ಆಗಿದ್ದರೂ JDS ಮುಖಂಡರ ಜೊತೆ ವೈಮನಸ್ಸಿರೋದು ಕೂಡ ಇಲ್ಲಿ ಮೈನಸ್ ಆಗುವಂಥ ಸಾಧ್ಯತೆ ಇದೆ. ಒಂದು ಕಡೆ ಪ್ಲಸ್, ಮತ್ತೊಂದು ಕಡೆ ಮೈನಸ್. ಇನ್ನು ಕಾಂಗ್ರೆಸ್ನ ವಿಚಾರಕ್ಕೆ ಬರೋದಾದರೆ, ಮೊದಲಿಗೆ ಕಾಂಗ್ರೆಸ್ಗೆ ಯಾವೆಲ್ಲ ವಿಷಯದಲ್ಲಿ ಪ್ಲಸ್ ಪಾಯಿಂಟ್ಗಳಿದೆ ಅನ್ನುವಂಥದ್ದನ್ನು ನೋಡೋದಾದರೆ, ಕಳೆದ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಭರ್ಜರಿ ಜಯ ಗಳಿಸಿರುವಂಥದ್ದು 6 ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಸೊ ಅದು ಪ್ಲಸ್ ಪಾಯಿಂಟ್.
ಗ್ಯಾರಂಟಿ ಯೋಜನೆಗಳ ಸಮರ್ಪಕ ಜಾರಿಯಿಂದ ಜನರಲ್ಲಿ ದೊಡ್ಡ ಮಟ್ಟದ ವಿಶ್ವಾಸವನ್ನು ಕಾಂಗ್ರೆಸ್ ಮೂಡಿಸಿದೆ, ಅದು ಕೂಡ ಪ್ಲಸ್ ಪಾಯಿಂಟ್. ಸಿಎಂ ಸಿದ್ದರಾಮಯ್ಯ ಪರ ಕ್ಷೇತ್ರದಲ್ಲಿ ಒಲವು ಹೆಚ್ಚಾಗಿರುವಂಥದ್ದು ಕೂಡ ಇಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಜಾತಿ ಲೆಕ್ಕಾಚಾರದ ಪ್ರಕಾರ ಕಾಂಗ್ರೆಸ್ ಗೆಲುವಿಗೆ ಇಲ್ಲಿ ಹೆಚ್ಚು ಸಾಧ್ಯತೆಗಳಿದೆ. ಕಳೆದ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಭರ್ಜರಿ ಜಯ ಗಳಿಸಿರುವಂಥದ್ದು, ಅಂದರೆ 8 ಅಸೆಂಬ್ಲಿ ಕ್ಷೇತ್ರದಲ್ಲಿ 6 ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶಾಸಕರೇ ಇರುವಂಥದ್ದು ಕೂಡ ಇಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ. ಮೈನಸ್ ವಿಚಾರ ಯಾವುದಿದೆ ಕಾಂಗ್ರೆಸ್ಗೆ ಅಂತಂದರೆ ಮೈನಸ್ ಕೂಡ ಇದೆ. ವಿಧಾನಸಭೆ ಒಗ್ಗಟ್ಟು ಲೋಕಸಭೆ ಎಲೆಕ್ಷನ್ಗೆ ಇಲ್ಲದೇ ಇರೋದು ಇಲ್ಲಿ ದೊಡ್ಡ ಮೈನಸ್ ಪಾಯಿಂಟ್ ಆಗುತ್ತೆ ಕಾಂಗ್ರೆಸ್ಗೆ. ಕಾಂಗ್ರೆಸ್ ಸ್ಥಳೀಯ ನಾಯಕರ ಮಧ್ಯನೇ ಒಂದು ರೀತಿಯಾದಂಥ ವೈಮನಸ್ಸಿದೆ, ಅಸಮಾಧಾನ ಇದೆ, ಅದು ಇಲ್ಲಿ ಮೈನಸ್ ಆಗುತ್ತೆ. ಅದರ ಜೊತೆಗೆ ಗ್ಯಾರಂಟಿ ಜಾರಿ ನೆಪದಲ್ಲಿ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಗಮನ ಕೊಟ್ಟಿಲ್ಲ ಅನ್ನುವಂಥದ್ದು ಕೂಡ ಒನ್ ಆಫ್ ದ ಮೇಜರ್ ಮೈನಸ್ ಪಾಯಿಂಟ್ ಕಾಂಗ್ರೆಸ್ ಪಕ್ಷಕ್ಕೆ. ಸೊ ಹಾಗಾದರೆ ನಿಮ್ಮ ಪವರ್ ಟಿ ವಿ ನಡೆಸಿದಂಥ ಮೆಗಾ ಸರ್ವೆಯ ರಿಪೋರ್ಟ್ ಏನು ಹೇಳುತ್ತೆ, ರಿಪೋರ್ಟನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಭರ್ಜರಿಯ ರೆಸ್ಪಾನ್ಸ್ ಸಿಕ್ಕಿದೆ, ಕಾಲ್ ಮಾಡಿ ವೋಟ್ ಮಾಡಿ ಸಮೀಕ್ಷೆಗೆ. ಸೊ ಈ ಒಂದು ಮೆಗಾ ಸರ್ವೆಗೆ ಬಹಳ ಉತ್ತಮವಾದಂಥ ಪ್ರತಿಕ್ರಿಯೆ ಸಿಕ್ಕಿದೆ. ಹಾಗಾದರೆ ಕೊಪ್ಪಳದಲ್ಲಿ ಯಾವ ಪಕ್ಷಕ್ಕೆ ಹೆಚ್ಚು ವೋಟ್ ಹಾಕಿದ್ದಾನೆ ಮತದಾರ ಪ್ರಭು? ಈ ಬಾರಿ ಕಮಲದ ಓಟಕ್ಕೆ ಬ್ರೇಕ್ ಹಾಕುತ್ತಾ ಕಾಂಗ್ರೆಸ್ ಪಕ್ಷ ಇಲ್ವಾ, ಏನು ಹೇಳುತ್ತೆ ನಿಮ್ಮ ಪವರ್ ಟಿ ವಿ ನಡೆಸಿದಂಥ ಸಮೀಕ್ಷಾ ರಿಪೋರ್ಟ್? ಹಿಟ್ನಾಳ್ ಜಯಭೇರಿ ಬಾರಿಸ್ತಾರಾ ಅಥವಾ ಡಾಕ್ಟರ್ ಬಸವರಾಜ್ ಅವರು ಗೆಲ್ತಾರಾ? ಸೊ ಈ ಕ್ಷೇತ್ರದಲ್ಲಿ ಬರುವಂಥ 8 ಅಸೆಂಬ್ಲಿ ಕ್ಷೇತ್ರದಿಂದ ಭರಪೂರವಾದಂಥ ಕರೆಗಳು ಬಂದಿದೆ. ಸೊ ಆ ಒಂದು ರಿಪೋರ್ಟನ್ನು ನಾವು ನೋಡ್ತಾ ಹೋಗೋಣ. ಒಟ್ಟು ಓವರ್ಆಲ್ ಎಷ್ಟು ಕಾಲ್ಸ್ ಬಂದಿತ್ತು ಅಂತ, ಕೊಪ್ಪಳ ಅಸೆಂಬ್ಲಿ ಕ್ಷೇತ್ರದಿಂದ ಒಟ್ಟು ಬಂದಂಥ ಕರೆಗಳು 9,380, ಅದರಲ್ಲಿ 8,860 ಪುರುಷ ಮತದಾರರು, 520 ಮಹಿಳಾ ಮತದಾರರು ಕರೆ ಮಾಡಿ ತಮ್ಮ ಆಯ್ಕೆಯನ್ನು ತಿಳಿಸಿದ್ದಾರೆ. ಸೊ ಒಟ್ಟು ಎಷ್ಟು ಜನ ಕಾಲ್ ಮಾಡಿದರು? ಸೊ ಅದರಲ್ಲಿ ಅಭ್ಯರ್ಥಿಗಳ ಮತವನ್ನು ನೋಡ್ತಾ ಇದ್ದೀವಿ. ಬಿಜೆಪಿ ಅಭ್ಯರ್ಥಿಗೆ ಬಂದಂಥ ಮತಗಳು 4,716, ಕಾಂಗ್ರೆಸ್ ಅಭ್ಯರ್ಥಿಗೆ ಸಿಕ್ಕಿರುವಂಥ ಓಟ್ಸ್ 4,664. ಕೊಪ್ಪಳ ಕ್ಷೇತ್ರದಿಂದ ಇತರರಿಗೆ ಬಂದಂಥ ಮತಗಳು 0. ಸೊ ರಿಪೋರ್ಟ್ ಗಮನಿಸ್ತಾ ಇದ್ದೀವಿ, ಎಷ್ಟು ಟೋಟಲ್ ಕಾಲ್ಸ್ ಎಷ್ಟು ಅಟೆಂಡ್ ಮಾಡಿದ್ದೀವಿ, ಅದರಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಬಂದಂಥ ಶೇಕಡವಾರು ಮತಗಳು 50% ಇದೆ. ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಂಥ ಶೇಕಡವಾರು ಮತಗಳು ಕೂಡ 50% ಇದೆ. ಇತರರಿಗೆ ಬಂದಂಥ ಶೇಕಡವಾರು ಮತಗಳು 0% ಇದೆ. ಸೊ ರಿಪೋರ್ಟ್ ಈ ರೀತಿಯಾಗಿ ಹೇಳ್ತಿದೆ, ಕಾಂಗ್ರೆಸ್ ವಿರುದ್ಧ ಬಿಜೆಪಿಗೆ 52 ಮತಗಳ ಮುನ್ನಡೆ. ಶೇಕಡವಾರು ಲೆಕ್ಕಾಚಾರದಲ್ಲಿ ಎರಡೂ ಪಕ್ಷಕ್ಕೆ 50-50, ಬಟ್ 52 ಮತಗಳ ಅಂತರದಲ್ಲಿ ಇಲ್ಲಿ ಯಾವ ಪಕ್ಷ ಮುಂದೆ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸೊ ಇವತ್ತು ನಡೆಸಿದಂಥ ನಿಮ್ಮ ಪವರ್ ಟಿ ವಿ ನಡೆಸಿದಂಥ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಮೀಕ್ಷಾ ರಿಪೋರ್ಟ್ ಈ ರೀತಿಯಾಗಿದೆ. ಕೊಪ್ಪಳ ಲೋಕಸಭಾ ಫೈಟ್ನಲ್ಲಿ ಸಮಬಲದ ಹೋರಾಟ ಇದೆ ಅನ್ನುವಂಥದ್ದು ಬಹಳ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಕೊಪ್ಪಳ ಕದನದಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ಭಾರೀ ಪೈಪೋಟಿ ಇದೆ, ಟಫ್ ಫೈಟ್ ಇದೆ, ನೆಕ್ ಟು ನೆಕ್ ಫೈಟ್ ಇದೆ. ಡಾಕ್ಟರ್ ಬಸವರಾಜ್ಗೆ ಭರ್ಜರಿ ಪೈಪೋಟಿಯನ್ನು ನೀಡ್ತಾ ಇದ್ದಾರೆ ರಾಜಶೇಖರ್ ಹಿಟ್ನಾಳ್. ಕೊಪ್ಪಳದಲ್ಲಿ ಫೋಟೋ ಫಿನಿಶ್ ಫಲಿತಾಂಶದ ಮುನ್ಸೂಚನೆಯನ್ನು ಆ ಭಾಗದ ಮತದಾರ ಪ್ರಭುಗಳು ಈ ಸರ್ವೆಯ ಮೂಲಕ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಸೊ ಆ ನಂಬರ್ ಏನಿದೆ, ಎಷ್ಟು ಕಾಲ್ಸ್ ಬಂದಿತ್ತು, ಆಮೇಲೆ ಎಷ್ಟು ನಂಬರ್ಸ್ ಡಿಫ್ರೆನ್ಸ್ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ಇನ್ನು ಬಾರ್ ಗ್ರಾಫಿಕ್ಸ್ನಲ್ಲಿ ನಾವು ಗಮನಿಸೋದಾದರೆ ಯಾವ ಪಕ್ಷಕ್ಕೆ ಎಷ್ಟು ಶೇಕಡವಾರು ಮತ ಬಂದಿದೆ ಅಂತ. ಕೊಪ್ಪಳ ಸಮೀಕ್ಷೆಯ ರಿಸಲ್ಟನ್ನು ನೀವು ನೋಡ್ತಾ ಇದ್ದೀರಾ. ಬಿಜೆಪಿ ಮತ್ತು JDS ದೋಸ್ತಿ ಪಕ್ಷಕ್ಕೆ ಸಿಕ್ಕಿರುವಂಥದ್ದು 50%, ಕಾಂಗ್ರೆಸ್ನ ಅಭ್ಯರ್ಥಿ ಅವರಿಗೆ ಸಿಕ್ಕಿರುವಂಥದ್ದು 50%, ಇತರಿಗೆ ಸಿಕ್ಕಿರುವಂಥದ್ದು 0%. 50-50 ಲೆಕ್ಕಾಚಾರದಲ್ಲಿ ಇಲ್ಲಿ ದೊಡ್ಡ ಮಟ್ಟದ ಫೈಟ್ ನಡೆಯುತ್ತೆ ಅಂತೇಳಿ ನಿಮ್ಮ ಪವರ್ ಟಿ ವಿ ನಡೆಸಿದಂಥ ಈ ಚುನಾವಣಾ ಪೂರ್ವ ಸಮೀಕ್ಷೆಯ ರಿಪೋರ್ಟ್ ಹೇಳ್ತಾ ಇದೆ.